ನಮಸ್ಕಾರ ಎಲ್ಲರಿಗೂ. ನನ್ನ ಲಲಿತಾನಾಮ ವ್ಯಾಖ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಇನ್ನೇವರೆಗೂ ಹೇಳಿದ್ದು 270 ಹೆಸರುಗಳ ಅರ್ಥವನ್ನು. ಈಗ ನೆಕ್ಸ್ಟ್ ಬಂದು 271 280 ಹೆಸರಿನ ಅರ್ಥವನ್ನು ಹೇಳ್ತೀನಿ. 270 ಇದು ತಿರೋಧಾನಕರಿ ಅಲ್ಲಿವರೆಗೂ ಆಗಿತ್ತು. ನೆಕ್ಸ್ಟು ಈಶ್ವರಿ ಸದಾಶಿವ ಅನುಗ್ರಹದ ಪಂಚಕೃತ್ಯ ಪರಾಯಣ ಭಾನುಮಂಡಲ ಮಧ್ಯಸ್ಥ ಭೈರವಿ ಭಗಮಾಲಿನಿ ಪದ್ಮಾಸನ ಭಗವತಿ ಪದ್ಮನಾಭ ಸಹೋದರಿ ಇಲ್ಲಿವರೆಗೂ ಅಂದರೆ 10 ಹೆಸರುಗಳು ಆಯಿತು. ನಾನು ಹೇಳಿದ್ದು ತಿರೋಧಾನಕರಿ ಅಂದರೆ ಅಂತರ್ಧಾನವನ್ನು ಮಾಡಿಕೊಳ್ಳತಕ್ಕಂಥವಳು ಅಂಥೇಳಿ. ನೆಕ್ಸ್ಟ್ ಈಗ ಈಶ್ವರಿ ಅಂದರೆ ಈಶ್ವರರ ಸ್ವರೂಪಗಳು. ಸದಾಶಿವ ಅಂದರೆ ಸದಾಶಿವ ಸ್ವರೂಪಗಳು. ಅನುಗ್ರಹದ ಅಂದರೆ ಅನುಗ್ರಹಿಸುವವಳು. ಯಾವಾಗಿದ್ದರೂ ದೇವಿ ಅನುಗ್ರಹವನ್ನು ಮಾಡ್ತಕ್ಕಂಥವಳು. ಪಂಚಕೃತ್ಯ ಪರಾಯಣ. ಪಂಚಕೃತ್ಯ ಪರಾಯಣ ಅಂದರೆ ಪಂಚಕೃತ್ಯಗಳಲ್ಲಿ ತೊಡಗಿರ್ತಕ್ಕಂಥವಳು. ಯಾವ ಪಂಚಕೃತ್ಯಗಳು ಅಂದರೆ ಸೃಷ್ಟಿಯನ್ನು ಮಾಡ್ತಕ್ಕಂಥವಳು, ಸ್ಥಿತಿಯನ್ನು ಮಾಡ್ತಕ್ಕಂಥವಳು, ಲಯವನ್ನು ಮಾಡತಕ್ಕಂಥವಳು, ಹಾಗೂ ತಿರೋಧಾನ ಮತ್ತು ಅನುಗ್ರಹ ಅಂದರೆ ಎಲ್ಲವನ್ನು ಸೃಷ್ಟಿಯಲ್ಲಿ ಬರ್ತಕ್ಕಂಥ ಎಲ್ಲ ಕೆಲಸಗಳನ್ನು ದೇವಿ ಮಾಡ್ತಕ್ಕಂಥ ಇರ್ತಕ್ಕಂಥವಳು, ಅಂಥ ಕೆಲಸದಲ್ಲಿ ತೊಡಗಿರುವವಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಭಾನುಮಂಡಲ ಮಧ್ಯಸ್ಥ ಅಂದರೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥವಳು ಅಂಥೇಳಿ. ಭಾನು ಅಂದರೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ದೇವಿ. ಭೈರವಿ ಅಂದರೆ ಭೈರವನ ಪತ್ನಿ, ಹಾಗೂ ಭಗಮಾಲಿನಿ ಅಂದರೆ ನಿತ್ಯಾಸ್ವರೂಪಳು ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಹಾಗೂ ಪದ್ಮಾಸನ ಅಂದರೆ ಕಮಲದಲ್ಲಿ ಕುಳಿತಕ್ಕಂಥವಳು ಪದ್ಮಾಸನ ದೇವಿ. ಭಗವತಿ ಅಂದರೆ ಷಡ್ಗುಣ ಐಶ್ವರ್ಯ ಅಂದರೆ ಐಶ್ವರ್ಯವನ್ನು ಕೊಡತಕ್ಕಂಥವಳು. ಎಂಥ ಐಶ್ವರ್ಯ ಅಂದರೆ ಸಕಲ ಐಶ್ವರ್ಯವನ್ನು ಕೊಡ್ತಕ್ಕಂಥವಳು. ಹಾಗೂ ಪದ್ಮನಾಭ ಸಹೋದರಿ ಅಂದರೆ ವಿಷ್ಣುವಿನ ಸಹೋದರಿ ಅಂಥೇಳಿ ಇಲ್ಲಿ ಹೇಳಲಾಗಿದೆ. ಇಲ್ಲಿ ಒಂದು 10 ಹೆಸರುಗಳು ಆಯಿತು. ಮತ್ತು ನನ್ನ ಮುಂದಿನ ವಿಡಿಯೋದಲ್ಲಿ 271 290 ಮತ್ತೆ ಹೆಸರು ಮತ್ತು 10 ಹೆಸರಿನ ಅರ್ಥವನ್ನು ನಾನು ನಿಮಗೆ ಹೇಳಿಕೆ ಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು.